ವಸ್ತುಗಳ ಬೆಲೆ ಏರಿಕೆಗಳ ನಡುವೆ ತತ್ತರಿಸುತ್ತಿರುವ ರಾಜಧಾನಿಯ ಜನತೆಗೆ ಇನ್ನೊಂದು ಶಾಕ್ ಕೊಡಲು ಸರ್ಕಾರ ಸಿದ್ಧವಾಗಿದೆ. ಮೆಟ್ರೋ ರೈಲಿನ ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ. ಪ್ರಯಾಣಿಕರ ಸುರಕ್ಷತೆಗಾಗಿ ದರ ಏರಿಕೆ ಅನಿವಾರ್ಯ ಅಂತ ಬಿಎಂಆರ್ಸಿಎಲ್ ಹೇಳಿದೆ. ಮೆಟ್ರೋ ರೈಲ್ವೆ ನಿಲ್ದಾಣಗಳಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಪ್ಲಾಟ್ಫಾರಂ ಸ್ಕ್ರೀನ್ ಅಳವಡಿಸಲು ಚಿಂತಿಸಲಾಗಿದೆ. ಗ್ಲಾಸ್ ಅಳವಡಿಕೆಯಿಂದ ಒಂದು ನಿಲ್ದಾಣಕ್ಕೆ 6-7 ಕೋಟಿ ರೂಪಾಯಿ ವೆಚ್ಚ ಆಗಲಿದೆ. ಹೀಗಾಗಿ ಟಿಕೆಟ್ ದರ ಏರಿಕೆ ಮಾಡಲು ಚಿಂತಿಸಲಾಗ್ತಿದೆ. ಈ ಹಿಂದಿನಿಂದಲೂ ಪಿಎಸ್ಡಿ ಅಳವಡಿಕೆ ಮಾಡಲು ಚಿಂತನೆ ನಡೆದಿತ್ತು. ಪ್ರತಿ ಸ್ಟೇಷನ್ಗೂ ಅಳವಡಿಕೆ ಮಾಡಬೇಕಂದ್ರೆ 6-7 ಕೋಟಿ ರೂಪಾಯಿ ಬೇಕಾಗುತ್ತೆ. ಈ ಹಣವನ್ನ ಟಿಕೆಟ್ ದರ ಹೆಚ್ಚು ಮಾಡುವ ಮೂಲಕವೇ ಪಡೆಯಬೇಕಿದೆ. ಮೊನ್ನೆಯಾದ ಆತ್ಮಹತ್ಯೆ ಪ್ರಕರಣದ ಬಳಿಕ ಎಲ್ಲಾ ಸ್ಟೇಷನ್ಗಳಲ್ಲಿ ಇದನ್ನ ಮಾಡಬೇಕು ಅಂತ ಚಿಂತನೆ ಇದೆ. ಹಳೆ ಸ್ಟೇಷನ್ಗಳಲ್ಲಿ ಪಿಎಸ್ಡಿ ಅಳವಡಿಕೆ ಮಾಡಲು ತಾಂತ್ರಿಕವಾಗಿ ಸಮಸ್ಯೆಗಳಿವೆ. ಯಾಕೆಂದ್ರೆ ಹಳೆಯ ಸಿಗ್ನಲ್ ಇದೆ, ಸಾಫ್ಟ್ವೇರ್ ಬದಲಾವಣೆಗೂ ಕೂಡ ವೆಚ್ಚವಾಗುತ್ತೆ. ಎಲ್ಲಾ ನಿಲ್ದಾಣಗಳಲ್ಲಿ ಮಾಡಬೇಕಂದ್ರೆ 70 ಕೋಟಿ ರೂಪಾಯಿ ಬೇಕಾಗಬಹುದು. ಹೊಸ 3 ನಿಲ್ದಾಣ ಕೂಡಿ 70 ಮೆಟ್ರೋ ನಿಲ್ದಾಣಗಳು ಇದೆ. ಎಲ್ಲಾ ನಿಲ್ದಾಣಗಳಲ್ಲಿ ಮಾಡಬೇಕಂದ್ರೆ 70 ಕೋಟಿ ಬೇಕಾಗಬಹುದು. ಹೀಗಾಗಿ ದರ ಏರಿಕೆ ಬಗ್ಗೆ ಚಿಂತನೆ ಇದೆ ಅಷ್ಟೇ ಅಂತ ಮೆಟ್ರೋದ ಮುಖ್ಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚವ್ಹಾಣ್ ಮಾಹಿತಿ ಕೊಟ್ಟಿದ್ದಾರೆ.